ನನ್ನ ಆತ್ಮೀಯ ಮಿತ್ರರು ಕಾಸರಗೋಡಿನ ನಾನು ಅನೇಕ ವರ್ಷಗಳ ಸಂಪರ್ಕ ಅವರ ಈ ಒಂದು ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ರಾಷ್ಟ್ರದೊಬ್ಬ ಕೊಂಕಣಿ ಎಂದರೆ ಕನ್ನಡಿಗನಾಗಿ ನಿಮ್ಮದರಿಗೆ ಬಂದಿದೆ. ಸಾಹಿತ್ಯ ಯಾವತ್ತೂ ಮನಸ್ಸುಗಳನ್ನು ಕಟ್ಟಬೇಕು. ಮನಸ್ಸುಗಳನ್ನು ಕಟ್ಟಲಾರದ ಕವಿತೆಗಳು ಸತ್ತು ಹೋಗಬೇಕು. ಹೃದಯದ ಭಾಷ್ಯವನ್ನು ಬರೆಯಲಾಗದ ಮಾತುಗಳು ಬಿದ್ದು ಹೋಗಬೇಕು ಅಂತ ನಾನು ಒಂದೆರಡು ಸಾಲು ಬರೆದಿದ್ದೆ. ಸಾಹಿತ್ಯ ಮತ್ತು ಮತಧರ್ಮದ ಮೂಲ ಉದ್ದೇಶವೇ ಕಟ್ಟುವುದಾಗಬೇಕು, ಕೆಡಗುವುದಲ್ಲ. ಆದರೆ ಕ್ರಾಂತಿ, ವೈಚಾರಿಕತೆ, ಆವಿಷ್ಕಾರ, ಸತ್ಯದ ಶೋಧನೆಯ ಸಾಹಿತ್ಯಗಳನ್ನು ಮಾಡುವಾಗ ಪ್ರಾಯಶಃ ಕೆಲವೊಮ್ಮೆ ಈ ಕೆರಳುವಿಕೆಯನ್ನ ನಾವು ಉದ್ದೇಶಪೂರ್ವಕವಾಗಿ ಸಾಹಿತ್ಯದಲ್ಲಿ ಬಳಸ್ತೇವೆ. ಆಗ ಅದು ತಪ್ಪು ಅಂತ ಅನಿಸುತ್ತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾತಿ, ಮತ ಪಂಥಗಳ ಆಧಾರದ ಮೇಲೆ ಕೆರಳುವಿಕೆಯನ್ನೇ ಸಾಹಿತ್ಯ ಅಂತ ಅತ್ಯಂತ ಹೆಚ್ಚು ಜನ ಹೊರಟುಬಿಟ್ಟಿದ್ದಾರೆ. ಪ್ರಾಯಶಃ ಕಾಸರಗೋಡ ಚಿನ್ನಾಗಳು ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಕೊಂಕಣಿ ಭಾಷೆ ಮತ್ತು ಕನ್ನಡ ಭಾಷೆ, ಕೊಂಕಣಿ ಭಾಷೆ ಮತ್ತು ತುಳು ಭಾಷೆ, ಕೊಂಕಣಿ ಭಾಷೆ ಮತ್ತು ಮಲಯಾಳಿ ಭಾಷೆ, ಇದು ಕಟ್ಟುವ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅವರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಾಹಿತ್ಯದಲ್ಲಿ ನನಗೆ ಒಂದು ವಿಷಯ ಏನಂತಂದ್ರೆ ಆಪ್ತತೆ ತೀರ ಕಡಿಮೆಯಾಗಿ ಔಪಚಾರಿಕತೆ ಇವತ್ತು ಸಾಹಿತ್ಯದಲ್ಲಿ ಅನಿವಾರ್ಯವಾಗಿ ನಾವು ಬೆಳೆಸಿಕೊಳ್ಬೇಕಾದಂತ ಪರಿಸ್ಥಿತಿ. ಯಾಕೆಂತಂದ್ರೆ ಇವತ್ತಿನ ಸಮಾಜದ ಮನಸ್ಥಿತಿಯೇ ಆಪ್ತತೆಯನ್ನು ಕಳೆದುಕೊಂಡ ಮತ್ತು ಔಪಚಾರಿಕತೆಯ ಕೃತಕ ಬದುಕಿನಂತ ನಾವು ಸಾಕ್ತಾ ಇದ್ದೇವೆ. ಒಂದು ಮದುವೆ ಮನೆಗೆ ಹೋಗಿ ನೋಡಿ, ನೀವೆಲ್ಲ ಹಿರಿಯರೇ ಇದ್ದೀರಿ, ಹಳೆಯ ಕಾಲದ ಮದುವೆಗಳನ್ನ ಹೇಗೆ ಅನುಭವಿಸ್ತಿದ್ವಿ? ಪ್ರಾಯಶಃ ನನ್ನ ಪ್ರಾಯದ ಕಾಲಘಟ್ಟದವರೇ, ನನ್ನ ಮದುವೆಯು 3 ದಿವಸ ಆದಂತು, 1 ವಾರ ಮದುವೆ. ಇವತ್ತು ಹೇಗೆ ಕಲ್ಯಾಣ ಮಂಟಪಗಳಲ್ಲಿ ಹೋಗಿ ಕೂತ್ಕೊಳ್ತೇವೆ, 1 ಗಂಟೆಗೆ ಮದುವೆ ಅಂತಂದ್ರೆ 12:30 ಅಲ್ಲಿ ಇರ್ತೇವೆ. ಯಾವುದೋ ಒಂದು ಶಾರುಖ್ ಖಾನ್ ಸಿನಿಮಾಕ್ಕೆ ಹೋದಾಗೋ, ರಾಜಕುಮಾರ್ ಸಿನಿಮಾಕ್ಕೆ ಹೋದಾಗೋ ಸಿನಿಮಾ ಟಾಕೀಸ್ನಲ್ಲಿ ಕೂತ್ಕೊಂಡು ಹಾಕಿ ಕೂತ್ಕೊಳ್ತೇವೆ. ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿರೋರು ಗೊತ್ತಿರುವುದಿಲ್ಲ. ಇನ್ನೂ ಕೆಲವೊಮ್ಮೆ ಹುಡುಗನ ಕಡೆಯಿಂದ ಮಾತ್ರ ಇನ್ವಿಟೇಷನ್ ಬಂದಿದ್ರೆ ಹುಡುಗಿ ಕಡೆಯೊಂದು ಹುಡುಗಿ ಯಾರಂದರೂ ಗೊತ್ತಿರುವುದಿಲ್ಲ. ಅಲ್ಲಿ ಹೋಗಿ ನಾವು ಗುಮ್ಮಂತ ಕೂತ್ಕೊಳ್ತೇವೆ. ಆಮೇಲೆ ಅಲ್ಲಿ ಏನು ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಕರೆಯುವಾಗ ದಡಮಡದಡಮಡಿ ಎದ್ದು ಹೋಗಿ ಓಡಿ ಹೋಗಿ ಯೂದಲ್ಲಿ ನಿಂತ್ಕೊಳ್ತೇವೆ. ಆಮೇಲೆ ಒಂದು ಕೃತಕ ನಗೆ ಕೊಟ್ಟು ಫೋಟೋಗ್ರಫಿ, ಸುವಾಸನ ವಿಡಿಯೋಗ್ರಫಿ ಎಲ್ಲ ಇರ್ತದೆ. ಅದಕ್ಕೊಂದು ಫೋಸ್ ಕೊಡಬೇಕಾಗ್ತದೆ, ನಗಲೇಬೇಕಾಗ್ತದೆ. ಅಂದರೆ ಅದು ನಗೆ ಅಂತೇಳಿ ಅಟ್ಲೀಸ್ಟ್ ಅದು ಒಂದು ಅವಕಾಶ ಮದುವೆ ಮನೆಯಲ್ಲಿ. ಉಳ ಹತ್ತಲ್ಲಿ ನಾವು ಬೆಂಬ ಕೂತ್ಕೊಂಡಿರ್ತೇವೆ. ಆಮೇಲೆ ಬಫೆಲೋ ಸಿಸ್ಟಮ್, ನಾನು ಒಫೆಲ್ ಸಿಸ್ಟಮ್ಗೆ ಬಫೆಲೋ ಸಿಸ್ಟಮ್ ಅಂತ ಎಲ್ಲವನ್ನು ಸೇರಿಸಿ ಕರೆಸಿ ತಿಂದು ಓಡಿ ಬರ್ತೇವೆ. ಅಂದರೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಾನು ಕಾಲೇಜಿಗೆ ಹೋಗುವಾಗ ಬಹುಶಃ ಕಾಸರಗೋಡ ಚಿನ್ನದ ಒಬ್ರು ಇದು ಅನುಭವ ಇದೆ. ನನ್ನ ಫ್ರೆಂಡ್ ಓ ಭಟ್ಟ ಹೇಳಿದ್ರು, ನಾನು ಯಾರನ್ನೋ ಓ ಶೆಟ್ಟಿ ಹೇಳಿದ್ರು, ಇನ್ಯಾರನ್ನೋ ಓ ಬ್ಯಾರಿ ಇಡವಲ್ಲ ಹೇಳಿದ್ರು, ಇನ್ಯಾರನ್ನೋ ಏ ಬರ್ಬು ಹೆಚ್ಚಿನ ಮೇಲೆ ಕೇಳಿದ್ರು. ಇದೆಲ್ಲವೂ ಈ ಆತ್ಮೀಯತೆ ನಮ್ಮೊಳಗೆ ಇತ್ತು. ಇವತ್ತು ನೀವು ಹಾಗೆ ಹೇಳಿದ್ರೆ ಬೆಟ್ಟಿ ಮಂಗಳೂರಲ್ಲಿ ಕೋಮಗಳಲ್ಲಿ ಕರ್ಫ್ಯೂ 1 ವಾರ ಯಾರವ್ರಿಗೆ ಬರಲಿಕ್ಕೆ. ಅಂದ್ರೆ ನಾವು ಯಾವ ಮನಸ್ಥಿತಿಯತ್ತ ನಮ್ಮನ್ನ ನಾವು ದುಡಿಕೊಳ್ತಾ ಇದ್ದೇವೆ ಹೇಳುದು ಪ್ರಶ್ನೆ. ಇದು ಸಾಹಿತ್ಯದ ಮೇಲೆ ಪರಿಣಾಮ. ಇವತ್ತು ಕಾಸರಗೋಡು ಚಿನ್ನದೊಂದು ನಾಟಕ ಬರೆಯುವಾಗ, ನಾನೊಂದು ಕವಿತೆ ಬರೆಯುವಾಗ ಪ್ರಾಯಶಃ ನಮ್ಮ ಆತ್ಮಸಾಕ್ಷಿ ಮತ್ತು ಅಂತಃಪ್ರಜ್ಞೆ ಜಾಗೃತಿ ಆಗಿರ್ತದೆ. ಓಲಾಂಡಲೊಂದು ತಪ್ಪು ದೊಡ್ಡ ಭೂಮಿ ಮಾರ. ಅಂದ್ರೆ ಏನ್ ಹೇಳ್ತೇವೆ, ಒಂದು ರೀತಿ ನಮ್ಮನ್ನ ಹತ್ತಿಕ್ಕಲಾಗ್ತಾ ಇದೆ ಮನಸ್ಸುಗಳನ್ನ. ಅದಲ್ಲ, ಶಿವರಾಮ ಕಾರಂತರು, ಮಾಸ್ತಿಯವರು, ಕುವೆಂಪುರವರು, ಅವರೆಲ್ಲ ಸಾಹಿತ್ಯದವರು. ಅಲ್ಲಿ ಬಿಂದಾಸ ಸಾಹಿತ್ಯ ಇತ್ತು. ಒಂದು ಹೆಣ್ಣಿನ ಗಂಡು ಹೆಣ್ಣಿನ ಬಗ್ಗೆ ಹೇಳುವಾಗಲೂ
ಅರೆ ಜಾಗ್ರತೆ ಬರಿಬೇಕು. ಇಲ್ಲಿ ಅಂದ್ರೆ ಬ್ರೇಕಿಂಗ್ ನ್ಯೂಸ್, ತಪ್ಪು ಏನಾದ್ರೂ ಒಂದು ಲೈನ್ ಬರೆದ್ರೆ ಇವತ್ತಿನ ಲೆಕ್ಕದಲ್ಲಿ ತಪ್ಪೋದು, ಅದು ಬ್ರೇಕಿಂಗ್ ನ್ಯೂಸ್ ಆಗಿಬಿಡ್ತದೆ ನೆಗೆಟಿವ್ ಆಗಿ. ಆ ಆಪ್ತತೆ ಹೇಳುವಂತದನ್ನ ನಾವು ಕುಂದುಕೊಳ್ತಾ ಇದ್ದೇವೆ. ನಾನು ಆಧುನಿಕ ಬದುಕನ್ನ, ಆಧುನಿಕ ಪರಿಕರಗಳನ್ನ, ಆಧುನಿಕ ವಿಜ್ಞಾನವನ್ನ, ವ್ಯವಸ್ಥೆಯನ್ನು ಧಿಕ್ಕರಿಸಿ ಅಂತ ಹೇಳುವುದಿಲ್ಲ. ನಾವು ಫ್ಲಾಟ್ ಅಲ್ಲಿ ಇರಬೇಕು ಅನಿವಾರ್ಯ. ಅದರ ಅರ್ಥ ಪದಿ ಮನೆಯವ್ರ ಹತ್ರ ಮಾತಾಡಬಾರ್ದು ಅಂತ 24 ಗಂಟೆ ಆಲ್ ದ ಡೋರ್ಸ್ ಅಂಡ್ ವಿಂಡೋಸ್ ಕ್ಲೋಸ್. ಈ ಬದುಕು ನಮ್ಗೆ ಯಾಕೆ ಅನಿವಾರ್ಯ ಅಂತ ನಾವು ಮಾಡಿಕೊಳ್ತಾ ಇದ್ದೇವೆ. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದೆ, ನನ್ನದೊಂದು ಕಾಸರಗೋಡು ಚಿನ್ನ ಯಾವ ಬೆಳೆಯುತ್ತಾರೆ, ನಿಮ್ಗೆ ನಿಮ್ಗೆ ಉಜ್ಜಿ ನನ್ಗೆ ಉಜ್ಜು, ನಾವು ಕೆಲಸ ಉಜ್ಜಿ ನಮಗೆ ಪುಸ್ತಕ ಬರೆಯುದು ಓದುದು ಇದರಲ್ಲಿ ಹೋರಾಟ ಇದೆ, ಇದೇ ನಮ್ಮ ಕೆಲಸ. ನನಗೆ ಈ ಜಾತಿ ಮತ್ತು ಮತ ಧರ್ಮ ಸಂಘಟನೆಗಳು ಬೇಕೋ ಬೇಡ, ನಾನು ಪ್ರಬಲವಾಗಿ ವಾದಿಸ್ತೇನೆ ಬೇಕು. ಇದೆಲ್ಲ ಬುಲ್ಶೆಟ್, ಊಟಾಟಿಕೆಯ ಮಾತು. ಜಾತಿ ಎಲ್ಲ ಹೋಗಿ ಬಿಡಬೇಕು, ಎಲ್ಲಿ ಹೋಗುತ್ತದೆ ಅದು ಹೋಗಲಿಕ್ಕೆ ದಾರಿಯೇ ಇಲ್ಲ, ಎಲ್ಲಿಗೂ ಹೋಗುದಿಲ್ಲ. ಅದು ಜಾತಿ ವ್ಯವಸ್ಥೆ ಇರ್ತದೆ ಇರಬೇಕು, ಅಲ್ಲಿ ಇದ್ದಂತೆ ಅದು ಇದು ವಾಸ್ತವ. ಆ ವಾಸ್ತವತೆ ಈಗ ನೆಲೆಗಟ್ಟಿನಲ್ಲಿ ಬದುಕುದು ಹೇಗೆ ಅಂತ. ಮತ್ತೆ ಯಾಕಾಗಿ ಆ ಜಾತಿ ವ್ಯವಸ್ಥೆಗಳು ಸಂಘಟನೆ ಇರಬೇಕು? ಇವತ್ತು ನೀವು ಕೊಂಕಣಿಗರು ಕೊಂಕಣಿ ಮಾತಾಡೋದು ನಿಲ್ಲಿಸಿದ್ರೆ ನನಗೆ ಕೊಂಕಣಿ ಅರ್ಥ ಆಗ್ತದೆ. 5 ವರ್ಷ ಮಂಗಳೂರಿನ ಬದುಕು ಪ್ರಾರಂಭವಾದದ್ದು ನನ್ನದು ವೆಂಕಟರಮಣ ದೇವಸ್ಥಾನದ ಎದುರು ರೂಮಿನಲ್ಲಿ, ನಾನು ಕೊಂಕಣಿ ಅರ್ಥ ಆಗ್ತದೆ. ಮಾತಾಡಲಿಕ್ಕೆ ಬರಬೇಕು ಅಷ್ಟಾಗಿ, ಮತ್ತೆ ಎಡಬಿಡಿ ಹಿಂಗೆ ಆಗಬಾರ್ದು, ನಾನು ಮಾತಾಡ್ತೇನೆ. ಇವತ್ತು ಕೊಂಕಣಿಗರು ನೀವು ಕೊಂಕಣಿ ಮಾತಾಡುದಿಲ್ಲ, ನಾವು ಹವ್ಯಕರು ಹವ್ಯಕರು ಮಾತಾಡುದಿಲ್ಲ, ಬ್ಯಾರಿಗಳು ಬ್ಯಾರಿ ಭಾಷೆ ಮಾತಾಡೋದು ಬಿಡೋಣ, ತುಳುವರು ತುಳು ಭಾಷೆ ಬಿಡಲಿ, ಆಗ ಎಲ್ಲರೂ ಒಂದೇ ಭಾಷೆ ಮಾತಾಡೋದು. ಭಾರತ ಬಹುಮುಖಿ ಸಂಸ್ಕೃತಿಯ ದೇಶ, ವೈವಿಧ್ಯತೆಯ ಸಾಂಸ್ಕೃತಿಕ ಈ ನಾಡಿನಲ್ಲಿ ಅದು ಉಳಿಬೇಕು ಅಂತಿದ್ರೆ ಜಾತಿ ಆಧಾರಿತ ಭಾಷೆ, ಆಹಾರ, ವಸ್ತ್ರ, ಭಟ್ರ ಮನೆ ಪುಳಿ ಸಾರು, ಟೊಮೆಟೊ ಸಾರು ನಿಮ್ಮದು ಎಂತ ಗುಜ್ಜಿ ಹಾಕಿ ಮಾಡ್ತಿರಲ್ಲ ಬಾದೊಳ್ಳೆ ಇರುತ್ತೆ ಅದೆಲ್ಲ ಹಾಗೆ ಹಾಗೆ ಇದ್ರೆ ಮಾತ್ರ ತಂದ್ರೆ ಉಳಿಯು. ಇಲ್ಲಪ್ಪ ನಾವೆಲ್ಲ ಒಂದೇ, ನಮ್ದೆಲ್ಲ ಒಂದೇ ಅಂತ ಹೇಳಿ ಒಂದೇ ಭಾಷೆ, ಒಂದೇ ವೇಷ, ಒಂದೇ ಆಹಾರ ಅಂತಾದ್ರೆ ಬೆಂಗಳೂರಿನ ಕ್ರಿಕೆಟ್ ಗ್ರೌಂಡ್ ಆಗ್ತದೆ ಇಡೀ ಇಡೀ ದೇಶ. ಅದಕ್ಕೋಸ್ಕರ ಹೇಳುದು ಪರಸ್ಪರ ಸಮಾನತೆಯ, ಪರಸ್ಪರ ಸಮಾನತೆಯ ಮಾನಸಿಕ ಸ್ಥಿತಿಯನ್ನು ಇಟ್ಕೊಂಡು ಶೋಷಣೆ ರಹಿತ, ಅಸ್ಪೃಶ್ಯತೆ ರಹಿತ ಎಲ್ಲ ಜಾತಿಗಳು ಇರಬೇಕು, ಎಲ್ಲ ಸಂಘಟನೆಗಳು ಇರಬೇಕು. ಹಾಗಿದ್ದಾಗ ಮಾತ್ರ ಅದು ಉಳಿತು. ಆದರೆ ಪರಸ್ಪರ ಗೌರವ ಕೊಡುತ್ತೆ, ಈ ಅಸ್ಪೃಶ್ಯತೆ ಈ ಅಸಮಾನತೆ ಅದಿರಬಾರ್ದು. ನಮ್ಮ ನಮ್ಮ ಜಾತಿ, ನಮ್ಮ ನಮ್ಮ ಆಹಾರ, ನಮ್ಮ ನಮ್ಮ ಸಂಘಟನೆ ಉಳಿಸಿಕೊಂಡ್ರೆ ಮಾತ್ರ ಇದೆಲ್ಲ ಉಳಿತದೆ. ಹಾಗಾಗಿ ಇವತ್ತು ಒಂದು ಕಡೆ ಈ ಆಧುನಿಕ ಬದುಕಿನಲ್ಲಿ ನಡೀತಕ್ಕಂಥ ಏನು ತೀರಾ ಔಪಚಾರಿಕತೆ, ನಾನು ಈಗಾಗಲೇ ಹೇಳಿದ ಹಾಗೆ ನಾನು ಒಂದು 30 ವರ್ಷದ ನಂತರ ಒಬ್ಬ ಏರ್ಪೋರ್ಟ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲೂ ಸಿಗ್ತಾರೆ, ಕಾಣ್ತಾನೆ ಅವರು 20-25 ವರ್ಷದ ನಂತರ. ನಾನು ಅವನನ್ನ ಓ ಚಿನ್ನವೇ ಅಂತ ಹೇಳಿ ಒಬ್ಬಳಿಗೆ ಕರೀಲಿಕ್ಕಿಲ್ಲ, ಹತ್ತಿರ ಹೋಗಿ ಸಿಕ್ಕಿದ್ರೆ ಆ ಅಂದ್ರೆ ಆ ಒಂದು ಅಷ್ಟು ಫಾರ್ಮಾಲಿಟೀಸ್. ಮುಂಚೆ ಆದ್ರೆ ಮುಂಚೆ ಚಪ್ಪಾಳಿ ಹೋಗಿಯೋ ಬಿಸಿಲೋಗಿಯೋ ಎಂತ ಚಿನ್ನ ಹೆಂಚಿನ ಇರುವಲ್ಲ, ನಾಲ್ಕು ಜನ ಇತ್ತು, ಅದೆಲ್ಲ ಮುಲಾಜಿರ್ಲಿಲ್ಲ, ಮುಜುಗರ ಇರಲಿಲ್ಲ. ಈಗ ನಾವು ಹೀಗೆ ಕೂತ್ಕೊಳ್ಬೇಕು, ಹೀಗೆ ಹೇಳ್ಬೇಕು, ಮೌನವಾಗಿರ್ಬೇಕು, ಏನು ಕರ್ಮಕಾಂಡ ಇದು? ನಮ್ಮ ಬದುಕನ್ನು ನಾವು ಪ್ರೀತಿಸಬೇಕು, ವಿ ಹ್ಯಾವ್ ಟು ಎಂಜಾಯ್ ದ ಲೈಫ್. ಈ ಆಪ್ತತೆ ಕೌಟುಂಬಿಕವಾಗಿಯೂ ಇಲ್ಲ. ಈಗಾಗಲೇ ಹೇಳಿದ್ರು ಯಾರೋ ಒಬ್ರು 3ನೇ ತಲೆಮಾರು ಮಾತ್ರ ಇದೆ ಅಂತ. ನಮ್ಮ ಹವ್ಯಕ ಸಮಾಜದಲ್ಲಿ ಉತ್ತರ ಕನ್ನಡಕ್ಕೆ ಹೋದ್ರೆ ಎಲ್ಲ ಮನೆಗಳು ವೃದ್ಧಾಶ್ರಮವಾಗಿದೆ. ಒಬ್ಬ ವೃದ್ಧ ತೀರಿ ಹೋದ್ರೆ ಅಮೆರಿಕದಲ್ಲಿ ಇರುವ ಮಗ ಹೇಳ್ತಾನೆ, ಚಿನ್ನರೆ ಬ್ರಾಹ್ಮಣರು ವೈದಿಕರು ಕುಟುಂಬದ ಅಲ್ಲಿ ಬಂದು ನಾನು ಎಂತ ಮಾಡ್ಲಿಕ್ಕೆ, ನಾನು ದುಡ್ಡು ಬಿಡಿಸ್ತೇನೆ. ಅಂದ್ರೆ ಮಾನವೀಯ ಸಂಬಂಧಗಳೇ ಇವತ್ತು ಮತ್ತೆ ಅದನ್ನ ಉದ್ದೀಪನಗೊಳಿಸುವಂತಹ ಸಾಹಿತ್ಯ, ಪರಸ್ಪರ ಮನಸ್ಸುಗಳನ್ನ ಕಟ್ಟುವ ಸಾಹಿತ್ಯ ಅದು ಅಗತ್ಯ. ಕೆರಳಿಸುವ ಸಾಹಿತ್ಯಗಳಲ್ಲ,
ಗಣಪತಿಗೆ ಸುಂಡಿರಲಿಲ್ಲ ಹೇಳಿ ಸಾಹಿತ್ಯ ಬರೆದುಕೊಂಡು ಹೆಚ್ಚು ಟಿವಿಯಲ್ಲಿ ಚರ್ಚೆ ಮಾಡೋದಲ್ಲ. ಅದ್ಯಾರು ಮಾಡ್ತಾರೆ, ಗಣಪತಿಗೆ ಸುಂಡಿ ಇರಲಿಲ್ಲ, ಹನುಮಂತನಿಗೆ ಬಾಲ ಇರಲಿಲ್ಲ. ಇದೊಂದು ವಿಚಿತ್ರ ಸಾಹಿತ್ಯ. ಈ ವಿಕಾರಗಳು ಮೀರಿ ನಾವು ಇವತ್ತು ನಿಲ್ಲಬೇಕಾಗಿದೆ. ನಮ್ಮನ್ನು ನಮ್ಮ ಸುತ್ತ ನಾವು ಗೋಡೆಗಳನ್ನ ಕಟ್ಟಿಕೊಂಡ್ಬಿಟ್ಟಿದ್ದೇವೆ. ಮನೆಯ ಗೋಡೆಗಳಿಗುಂಟು ಕಿಟಕಿ ಬಾಗಿಲುಗಳು, ಮನೆಯ ಗೋಡೆಗಳಿಗುಂಟು ಕಿಟಕಿ ಬಾಗಿಲುಗಳು. ಮನೆಯೊಳಗಿರುವವರ ಮನಸ್ಸಿಗೆ ಕಿಟಕಿ ಬಾಗಿಲುಗಳಿಲ್ಲ. ಮನಸ್ಸಿನ ಗೋಡೆ ಪುರಾತನವಾದುದು, ಭದ್ರವಾದುದು, ಕೆಡಕುವಂತಿಲ್ಲ. ದಾಟುವುದಕ್ಕೆ ಬಾಗಿಲೂ ಇಲ್ಲ ಮನಸ್ಸಿನ ಗೋಡೆಗಳಿಗೆ. ಕೊನೆಯ ಪಕ್ಷ ಇಣುಕುವುದಕ್ಕೂ ಕಿಂಡಿಗಳಿಲ್ಲ ಮನಸ್ಸಿಗೆ ನಿರ್ಮಿಸಿದ ಗೋಡೆಗಳಿಗೆ. ಮನೆಯ ಬಾಗಿಲುಗಳಿಗೆ ಗೋಡೆ ಕಿಟಕಿಗಳು, ಎಲ್ಲ ಕಿಟಕಿ ಬಾ ನಮ್ಮ ಮನಸ್ಸು. ಇವತ್ತು ಒಂದೊಂದು ಮನೆ ಬೃಹತ್ತಾಕಾರದ ಮನೆಗಳು, ಎಗ್ಲೈನ್ ಮೂಜ್ ಬೆಡ್ರೂಮ್ದ ಆಜ್ ಬೆಡ್ರೂಮ್ದ ಎಸ್ ಫೈನ್. ಕಲ್ಲ ಮೇಲೆ ಕಲ್ಲನಿಟ್ಟು ಗೋಡೆ ಕಟ್ಟಿ ಎತ್ತರ, ಮೆಟ್ಟಿಲಿಗೆ ಮೆಟ್ಟಿಲಿಟ್ಟು ಮಾಡಿ ಮೇಲೆ ಮಾಡಿ ಕಟ್ಟಿ ಬಾಲ ತುದಿಗೆ ಎತ್ತರ. ಕೋಣೆ ಅತಿಥಿಯಾಧಿಪತಿಗೆ ಕೋಣೆ, ಪತ್ನಿಗೊಂದು ಬೇರೆ ಕೋಣೆ, ಹೊರಗೆ ಇರುವ ಮಗನಿಗೊಂದು, ಒಳಗೆ ಬರದ ಮಗಳಿಗೊಂದು ಕೋಣೆ. ಹೊರಗೆ ಇರುವ ಮಗಳಿಗೊಂದು, ಒಳಗೆ ಬರದ ಮಗಳಿಗೊಂದು ಕೋಣೆ. ಒಳಗೆ ಮಾತ್ರ ಜನರ ಕಾಣೆ. ಅಂದ್ರೆ ನಮ್ಮ ಬದುಕನ್ನ ನಾವು ಮನೆ, ನಾವು ಕಾರು, ನಮ್ದು ಬಂಗಲೆ, ನಾನು ಮತ್ತೆ ಮತ್ತೆ ಹೇಳ್ತಿರೋದು ಬೇಡ ಅಂತ ಹೇಳ್ತಿಲ್ಲ, ಅದನ್ನ ಸ್ವೀಕಾರ ಮಾಡಲಿಕ್ಕೆ ನಮ್ಮ ಮನಸ್ಥಿತಿಯನ್ನ, ನಮ್ಮ ಸಾಂಸ್ಕೃತಿಕ ಬದುಕನ್ನ, ನಮ್ಮ ಕೌಟುಂಬಿಕ ಪ್ರಜ್ಞೆಗಳನ್ನ ಯಾಕೆ ಕೊಳ್ಳಬೇಕು ಅನ್ನೋದು ನನ್ನ ಪ್ರಶ್ನೆ. ನೀವು ಮನೆ ಕಟ್ಟಿಕೊಳ್ಳುವುದಕ್ಕೆ ನನ್ನ ಆಕ್ಷೇಪ ಇಲ್ಲ. ಆ ಮನೆ ಕಟ್ಟಿದ ಮೇಲೆ ನಾಲ್ಕು ಜನ ಕಲಿಬೇಕಲ್ಲ. ಅಂದ್ರೆ ಇವತ್ತು ಇದೆಲ್ಲವೂ ಆಗ್ತಾ ಇರೋದು, ವಿ ಆರ್ ರನ್ನಿಂಗ್ ಬಿಯಾಂಡ್ ದ ಕರೆನ್ಸಿ, ನಾಟ್ ದ ಬೆಲ್ಟ್. ನಾವು ನೋಟಿನಿಂದ ಓಡ್ತಾ ಇದ್ದೇವೆ, ಸಂಪತ್ತಿನ ಹಿಂದೆ ಅಲ್ಲ. ನೋಟು ಸಂಪತ್ತಿನ ಒಂದು ಅಂಶ ಅಷ್ಟೇ. ಸಂಪತ್ತು ಹೆಂಡತಿ, ಗಂಡ, ಮಕ್ಕಳು, ಬದುಕು, ಸಂಬಂಧ, ಸ್ನೇಹಿತರು, ಹೋರಾಟ, ಪ್ರಕೃತಿ, ಪುಸ್ತಕ, ಸಾಹಿತ್ಯ, ಧರ್ಮ, ಇವೆಲ್ಲವೂ ಸಂಪತ್ತು. ನಾವು ಅದನ್ನ ನೋಟನ್ನ ಮಾತ್ರ ಸಂಪತ್ತು ಅಂತ ಪರಿಗಣಿಸ್ತೇವೆ. ಈ ನೋಟಿನ ಹಿಂದೆ ಹೋಗುವ ದಾವಂತ ಏನಿದೆ ಅದು ಇವತ್ತು ನಮ್ಮ ಎಲ್ಲ ವೈಯಕ್ತಿಕ ಬದುಕುಗಳನ್ನ ಕಿತ್ತುಕೊಳ್ತಾ ಇದೆ. ನಾನು ನನ್ನ ಮಗ ಬ್ಯಾಂಗ್ಳೂರಲ್ಲಿದ್ದಾರೆ, ಫಸ್ಟ್ ಇಯರ್ ಇದ್ದಾನೆ. ನಾನು ಅವನಿಗೆ ಹೇಳು, ನಿನಗೆ ತುಂಬಾ ದುಡ್ಡು ಮಾಡಬೇಕೋ ನೀ ಸಂಬಂಧಗಳನ್ನೆಲ್ಲ ಬಿಡ್ಬೇಕು, ನಿನಗೆ ಸಂಬಂಧಗಳು ಬೇಕೋ ನೀವು ದುಡ್ಡು ಕಮ್ಮಿ ಸಾಕು ಅಂತ ನಿರ್ಧಾರ. ಆಪ್ಷನ್ ಇಸ್ ಯುವರ್ಸ್. ಕಾಸರಗೋಡು ಚಿನ್ನರು ಖಾಲಿ ದುಡ್ಡೇ ಮಾಡಬೇಕು ಹೊರಟಿದ್ರೆ ಇದನ್ನೆಲ್ಲ ಬಿಲ್ಕುಲ್ ಅವ್ರಿಗೆ ಮಾಡ್ಲಿಕ್ಕಾಗ್ತದೆ ಆಗುದು ಇಲ್ಲ. ನಮ್ಮನ್ನೆಲ್ಲ ಕೆಲವರು ಹೇಳ್ತಾರೆ, ಮಾಂಗ ಮಾರಾಯಣ ಇದೆಲ್ಲ ಉಂಟು, ಅವರೊಟ್ಟಿಗೆ ಇದ್ದಿ, ಇವರೊಟ್ಟಿಗೆ ಇದ್ದಿ, ಅಲ್ಲಿ ಇದ್ದಿ, ಇಲ್ಲಿ ಇದ್ದಿ, ಒಂದು ದುಡ್ಡು ಮಾಡ್ಲಿಕ್ಕಾಗಲಿಲ್ಲ ನಿಮಗೆ. ವಿ ಆರ್ ಫೇಲ್ಡ್ ಪರ್ಸನ್ಸ್. ಆದ್ರೆ ನಮ್ಮ ಗಳಿಕೆ ಎಲ್ಲಿದೆ ಅಂದ್ರೆ ನನಗೆ ಗೊತ್ತಿದೆ, ಕಾಸರಗೋಡು ಚಿನ್ನರಿಗೆ ಗೊತ್ತಿದೆ, ಅದು ಬೇರೆ. ಹಾಗಾಗಿ ಇವತ್ತು ಸಾಹಿತ್ಯ ಹೇಳುವಂತದ್ದು ಎಲ್ಲವನ್ನ ಮೀರಿ ಪ್ರೀತಿ, ಸ್ನೇಹ ಮತ್ತು ಸಂಬಂಧಗಳನ್ನ ಬೆಳೆಸುವಂತ, ಕೌಟುಂಬಿಕ ಪ್ರಜ್ಞೆಗಳನ್ನ ಕೆರಳಿಸುವಂತ, ಅರಳಿಸುವಂತಹ ಒಂದು ಸಾಹಿತ್ಯ ನಮಗೆ ಬೇಕಾಗಿದೆ. ಅದರ ಜೊತೆಗೆ ಎಲ್ಲ ಜಾತಿ ಸಂಘಟನೆಗಳು ಅವರವರ ಆಹಾರ ಪದ್ಧತಿ, ವಸ್ತ್ರ, ಸಾಂಸ್ಕೃತಿಕ ಇದನ್ನೆಲ್ಲ ಮಾಡಬೇಕು, ಅದನ್ನು ಬಿಡಬಾರದು. ಜೊತೆಗೆ ನಮ್ಮ ವೈಯಕ್ತಿಕವಾಗಿಯೂ ಕೂಡ ನಾವು ಇಂತಹ ಪ್ರಜ್ಞೆಗಳುಳ್ಳ ವ್ಯಕ್ತಿಗಳಿಗೆ ಬೆಂಬಲವಾಗಿ ನಿಲ್ಲಬೇಕಾಗ್ತದೆ. ಎಲ್ರಿಗೂ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಎಲ್ರಿಗೂ ಎಲ್ಲರೂ ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ, ಬೆಂಬಲ ಕೊಡ್ಲಿಕ್ಕೆ ಆಗ್ತದೆ. ಆ ಬೆಂಬಲ ಕೊಡುವಂತದ್ದು ನಾವು ಹೋಗ್ಬೇಕಾಗ್ತದೆ ಅಂತ ಹೇಳಿ ಕೊನೆ ಇನ್ನೊಂದು ಚುಟುಕನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಮನೆಯಂಗಳದ ಮರದ ಬೇರೊಂದು ಬದಿ ಮನೆಯ ಗೋಡೆ ದಾಟಿದೆ ನೋಡು,
ನನ್ನ ಮನೆಯ ಅಂಗಳದ ಮರದ ಬೇರೊಂದು ಮದಿಮನೆಯ ಗೋಡೆ ದಾಟಿದೆ ನೋಡು, ಆ ಬೇರಿಗೆ ಏನದು ಗೊತ್ತು, ಅದು ನನ್ನ ದಾಯಾದಿ ಮನೆಯೆಂದು ನಮ್ಮೊಳಗೆ ತಕರಾರು ಇದೆ ಎಂದು. ಆ ಬೇರು ಚಿಗುರೊಡೆದು ಹೂವು ಬಿಟ್ಟಿದೆ ನೋಡು, ಆ ಬೇರು ಚಿಗುರೊಡೆದು ಹೂವು ಬಿಟ್ಟಿದೆ ನೋಡು, ಆ ಹೂವಿಗೆ ಏನದು ಗೊತ್ತು, ನ್ಯಾಯಾಲಯದ ತಡೆಯಾಜ್ಞೆ ಇದೆ ಎಂದು ಕಡಿಮೆ ಅರಳುವಂತಿಲ್ಲ. ಪ್ರಕೃತಿ ನಮಗೆಲ್ಲವನ್ನು ಕೊಟ್ಟಿದೆ. ಪ್ರಕೃತಿಯೇ ಸ್ವಾತಂತ್ರ್ಯ, ಸ್ವಾತಂತ್ರ್ಯದ ಅನುಭೂತಿಯೇ ಪ್ರಕೃತಿ. ಅಂತಹ ಅದ್ಭುತ ಅನುಭೂತಿಯ ನಡುವೆ ನಾವು ಮನುಷ್ಯರಾಗಿ ಇದ್ದುಕೊಂಡು ನಮ್ಮನ್ನು ನಾವು ರಿಸ್ಟ್ರಿಕ್ಟ್ ಮಾಡಿಕೊಂಡು ಗೋಡೆಗಳನ್ನ ಮತ್ತಷ್ಟು ಏನು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿಕೊಂಡು ನಮ್ಮ ಬದುಕನ್ನು ಸಂಕುಚಿತಗೊಳಿಸುವಂತ ನಾವು ಭಾವನೆಯಿಂದ ಹೊರಗೆ ಬರದೇ ಹೋದ್ರೆ ನಾವು ನಮ್ಮ ಮಕ್ಕಳಿಗೆ, ಮಕ್ಕಳನ್ನು ಯಾರು ದೂರಬೇಡಿ. ನಾನು ಕಾಲೇಜಿನ ನಿರ್ದೇಶಕನಾಗಿ ಹೇಳ್ತೇನೆ, ಮಕ್ಕಳನ್ನು ದೂರಲಿಕ್ಕೆ ನನ್ನ ಆಕ್ಷೇಪ ಉಂಟು. ಮಕ್ಕಳ ತಪ್ಪಿಲ್ಲ. ಮಕ್ಕಳಿಗೆ ನಾವು ಎಟಿಎಂ ಮಷೀನ್ ಮಾಡಿದ್ದೇವೆ. ಎಟಿಎಂ ಮಷೀನ್ ಹಾಕಬೇಕು. ಅಪ್ಪ 22-23 ವರ್ಷಕ್ಕೆ ಕಾಲೇಜಿಗೆ ಹೋಗ್ಬೇಕು, ಬಾಂಬೆಗೆ ಹೋಗ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ದುಡ್ಡು ತರಬೇಕು. ಆಮೇಲೆ ಅವ ದುಡ್ಡು ಆದ್ಮೇಲೆ ದುಡ್ಡುಂಟು ಅಪ್ಪ ವೃದ್ಧಾಶ್ರಮಕ್ಕೆ ದುಡ್ಡು ಕಟ್ಟಿದ್ರೆ ನೀನಲ್ಲಿ ಕೂತ್ಕೊಂಡು ಹೇಳ್ತಾರೆ. ಮಕ್ಕಳ ತಪ್ಪಲ್ಲ ಇದು ಅಲ್ವಾ? ಅದಕ್ಕೋಸ್ಕರ ಮಕ್ಕಳನ್ನ ಎಟಿಎಂ ಮಷೀನ್ ಮಾಡಬೇಡಿ. ಹಾಗಾಗಿ ಮಕ್ಕಳನ್ನ ಇವತ್ತು ಈ ರೀತಿಯಾದಂತಹ ಪ್ರಜ್ಞೆಗಳನ್ನು ಕೊಟ್ಟು ಬೆಳೆಸಿ, ಬರೀ ದುಡ್ಡೇ ಬದುಕಲ್ಲ, ಅದರೊಟ್ಟಿಗೂ ಬೇರೆಯ ಬದುಕು ಇದೆ ಹೇಳುವಂತದನ್ನ ತಿಳಿಸಿಕೊಡುವಂತ ಒಂದು ಕಾರ್ಯಕ್ರಮಗಳು ಆಗಲಿ. ಮತ್ತು ಕಾಸರಗೋಡು ಚಿನ್ನರವರ ಏನ್ ಸಾಧನೆ ಏನಿದೆ, ಕೇವಲ 30 ಕಥೆಗಳು ಅಂತಲ್ಲ, ಅದನ್ನು ನೋಡುವಾಗ ನನಗೆ ಮೇಡಮ್ನ ಭಾಷಣ ಕೇಳುವಾಗ ಅರ್ಥ ಆಯಿತು. ಪ್ರಾಯಶಃ ಒಂದು ಕರ್ನಾಟಕದ ಸಾಹಿತ್ಯದ ಇತಿಹಾಸವನ್ನು ಕೂಡ ಅದರಲ್ಲಿ 30 ಕಲೆತಲಾಂತರದಿಂದ ಅಲ್ಲಿ ಅದು ದಾಖಲಾಯಿತು, ಐತಿಹಾಸಿಕ ದಾಖಲೆಗಳು ಆಯಿತು. ಮತ್ತು ಈ ಎರಡು ಭಾಷೆಗಳ ನಡುವೆ ಬಾಂಧವ್ಯ ಇದು ಆಯಿತು. ಈ ಎಲ್ಲ ಕಾರಣಕ್ಕೆ ಮತ್ತೊಮ್ಮೆ ನಾನು ಅಭಿನಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಕ್ಕಾಗಿ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ತಮ್ಮ ಹೃದಯಾಳದಿಂದ ನಮ್ಮ ಮನಸ್ಸು ಹಗುರಗೊಳಿಸಿದ ತಮಗೆ ಧನ್ಯವಾದಗಳು ಸರ್.